ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ರಾಜ್ಯದ ಜನರ ಪರಿಸ್ಥಿತಿ, ರಾಜಕೀಯ ಪಕ್ಷಗಳ ಪರಿಸ್ಥಿತಿ ಏನಾಗ್ತಿದೆ ಗೊತ್ತಿಲ್ಲ. ಒಂದು ಟಾಯ್ಲೆಟ್ ಅಲ್ಲಿ ಒಂದು ವಿಡಿಯೋ ಹಾಕಿ ರೆಕಾರ್ಡಿಂಗ್ ಮಾಡಿದ್ರೆ ಅದನ್ನು ಮಕ್ಕಳಾಟಿಗೆ ಅಂತ ಹೇಳ್ತಾರೆ, ಮಕ್ಕಳಾಟಿಗೆ ಅಂತೆ, ಅದೇನು ಆಗೋಯ್ತಂತೆ. ಇದು ಇದು ಒಂದು ಹೇಳುವಂತ ಮಾತ. ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನೋಡಿ, ಟಾಯ್ಲೆಟ್ ನ ವಿಡಿಯೋ ಬಂದಾಗ ಮತ್ತೆ ಕೆಲವರು ಹೇಳುದೇನು ಅಂತ ಹೇಳಿದ್ರೆ, ಅವತ್ತು ಒಬ್ಬ ಹುಡುಗ ಒಬ್ಬ ವಿಡಿಯೋ ಮಾಡಿದ್ದ ಹುಡುಗಿಯರ್ದು, ಹುಡುಗಿಯರ್ದು ವಿಡಿಯೋ ಮಾಡಿ ಅದನ್ನು ಇದು ಮಾಡಿದ್ದ, ಅವರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ನೀವಂತ. ಇಲ್ಲಿ ಏನಾಗಿದೆ ಗೊತ್ತಾ, ಆ ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನು ಇದು ಮಾಡುದು, ಇನ್ನೊಂದು ಧರ್ಮದವರು ಮತ್ತೊಂದು ಧರ್ಮದವರನ್ನು ಇದು ಮಾಡುದು, ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷವನ್ನು ಇದು ಮಾಡುದು, ಮತ್ತೊಂದು ರಾಜಕೀಯ ಪಕ್ಷ ಈ ರಾಜಕೀಯ ಪಕ್ಷವನ್ನು ಇದು ಮಾಡುದು. ಇದೇ ಆಯ್ತು ನಿಮ್ಮ ಜನ್ಮಕ್ಕೆ ಮಾಡಿರೋದು. ಎರಡು ತಪ್ಪು, ಇಬ್ರು ತಪ್ಪೇ. ಕಠಿಣವಾದ ಶಿಕ್ಷೆ ಕೊಡ್ಬೇಕು, ಮತ್ತೆ ಇಬ್ಬರಿಗೂ ಯಾರು ಸಪೋರ್ಟ್ ಮಾಡಬಾರ್ದು, ಯಾರು ಸಪೋರ್ಟ್ ಮಾಡಬಾರ್ದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದೊಂದು ವಿಷಯವನ್ನು ಇಟ್ಕೊಂಡು ಅಲ್ಲಲ್ಲಿ ರಾಜಕೀಯ ಮಾಡುದು. ಈ ರೀತಿ ಆದ್ರೆ ಹೇಳುದು, ಇದು ಈ ರೀತಿ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡುದಂತೆ, ಇದು ಮಾಡುದಂತೆ, ಎಂತ ಕರ್ಮವ? ಯಾವುದೇ ವಿಷಯ ಆಗಿರ್ಲಿ, ವಿಡಿಯೋ ರೆಕಾರ್ಡಿಂಗ್ ಮಾಡುದಂತೆ, ಮತ್ತೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ, ನಷ್ಟು ಮಿಸ್ಯೂಸ್ ಮಾಡ್ಲಿ ಹುಡುಗಿಯರನ್ನು, ಆ ವಿಡಿಯೋವನ್ನು ಇಟ್ಕೊಂಡು ಮಿಸ್ಯೂಸ್ ಮಾಡುದು ಅಥವಾ ಬೇರೆಯವರಿಗೆ ಇದು ಮಾಡುದು, ಕೆಟ್ಟ ರೀತಿಯಲ್ಲಿ ಹೋಗ್ಲಿ. ಆ ಇದು ನಮ್ಮ ಮನೆಯವರಾದ್ರೆ ಗೊತ್ತಾಗ್ತದೆ, ನಮ್ಮ ಮನೆಯವರಾದ್ರೆ ಗೊತ್ತಾಗ್ತದೆ, ಬೇರೆಯವರ ಮನೆಯವರಾದ್ರೆ ಹೇಳಲಿಕ್ಕೆ ನಮಗೆ ಸುಲಭ. ಇಂಥದಕ್ಕೆ ಕಠಿಣವಾದ ಕಾನೂನು ಬರಬೇಕು. ಈ ಬ್ಲಾಕ್ ಮೇಲ್ ಮಾಡುದಾಗಿರ್ಬೋದು, ರೆಕಾರ್ಡ್ ಮಾಡಿದಾಗಿರ್ಬೋದು, ಕಠಿಣ ಕಾನೂನು ತರಬೇಕು. ಎಷ್ಟೋ ಹುಡುಗಿಯರ ಜೀವನ ಇದ್ರಲ್ಲಿ ಹಾಳಾಗ್ತಾ ಇದೆ. ಆ ಎಷ್ಟೋ ಜನರದು ಈ ರೀತಿ ಎಲ್ಲೆಲ್ಲಿ ಹಿಡನ್ ಕ್ಯಾಮ್ ಇಟ್ಟು ವಿಡಿಯೋ ತೆಗೆಯುದು, ಹಿಡನ್ ಕ್ಯಾಮ್ ಇಟ್ಟು ವಿಡಿಯೋ ತೆಗೆದು ಮತ್ತೆ ಬ್ಲಾಕ್ ಮೇಲ್ ಮಾಡುದು, ಯಾರಿಗೆ ಗೊತ್ತಾಗ್ತದೆ? ಮಾನಕ್ಕೆ ಹೆದರಿದವರು, ಮಾನಕ್ಕೆ ಹೆದರಿದ್ರೆ ಅಲ್ಲಿ ಎಂತ ಮಾಡ್ಲಿಕ್ಕೂ ರೆಡಿ ಇರ್ತಾರೆ. ಕೆಲವೊಮ್ಮೆ ಮಾನಕ್ಕೆ ಹೆದರ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ. ಪರಿಸ್ಥಿತಿ ಯಾವ ರೀತಿ ಆಗ್ಬಹುದು? ಶಾಲೆ ಕಾಲೇಜ್ಗಳಲ್ಲಿ ಮಕ್ಕಳಿಗೆ ಫಸ್ಟ್ ಒಂದು ಒಳ್ಳೆ ರೀತಿ ಇದನ್ನು ಕಳಿಸಿ, ಈ ರೀತಿ ಇದು ಮಾಡಿದನ್ನು ಸಮರ್ಥನೆ ಮಾಡುವುದಲ್ಲ. ಕೆಟ್ಟ ರೀತಿಯಲ್ಲಿ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಯಾವುದೇ ಧರ್ಮ ನೋಡಬೇಡಿ, ಜಾತಿ ನೋಡಬೇಡಿ, ಯಾವುದೇ ವಿಷಯದಲ್ಲಿ ಕೂಡ ರಾಜಕೀಯ ತರಲಿಕ್ಕೆ ಹೋಗ್ಬೇಡಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಅದು ಇದಂತ ತಪ್ಪು ಮಾಡಿದ ಯಾರೇ ಆಗಿರ್ಲಿ, ಮೊದಲು ವಿಡಿಯೋ ಯಾರೋ ಮಾಡಿದಂತ ಹೇಳಿದ್ರಲ್ಲ, ಅವನನ್ನು ಎರಡು ಕೊಡ್ಬೇಕು, ಅವನಿಗೂ ಇವರಿಗೂ ಕೊಡ್ಬೇಕು.